ಈಗ ನಾವು ಪರಿಚಯ ಮಾಡಿಕೊಂಡಂತಹ ಜಂಬೂ ಸವಾರಿ ಆನೆಗಳ ತೂಕ ಒಂದಾದ್ರೆ ಈಗ ನಾನು ಪರಿಚಯ ಮಾಡಿಕೊಡ್ತಾ ಇರುವಂತಹ ಆನೆಯ ತೂಕವೇ ಒಂದು. ಯಾಕಂದ್ರೆ ಈತ ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ಬಾರಿ ಜಂಬೂ ಸವಾರಿಯ ಕ್ಯಾಪ್ಟನ್ ಆಗಿದ್ದಂಥವನು. ಹೌದು, ಆತನೇ ಅರ್ಜುನ ಆನೆ. ಅಂದ್ರೆ ಅರ್ಜುನ ಆನೆ ಹೆಸರಿಗೆ ತಕ್ಕಂತೆ ಇದೆ. ಅರ್ಜುನ ಆನೆಯ ಹೆಸರು ಕೇಳ್ತಾ ಇದ್ದಂತೆ ಒಂದು ರೀತಿಯಾದಂಥ ರೋಮಾಂಚನ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ಆತನ ನಡೆ ಇರ್ಬೋದು, ಆತ ಓಡುವಂಥದ್ದಿರ್ಬೋದು, ಆತನ ರಾಜ ಗಾಂಭೀರ್ಯ ನಡಿಗೆ ಇರ್ಬೋದು, ಇವೆಲ್ಲವೂ ಸಹ ಆಕರ್ಷಣೆಯ ಕೇಂದ್ರಬಿಂದು. ಒಂದು ರೀತಿಯಾಗಿ ಭಾವನಾತ್ಮಕವಾಗಿ ಆತ ಮೈಸೂರಿನ ಜೊತೆ ಬೆಸ್ಕೊಂಡಿದ್ದಾನೆ. ಯಾಕಂದ್ರೆ 60 ವರ್ಷ ಆದ ನಂತರ ನ್ಯಾಯಾಲಯಗಳ ಆದೇಶದ ಪ್ರಕಾರ ಆತನಿಗೆ ಜವಾಬ್ದಾರಿಯನ್ನು ಕೊಡೋಕೆ ಆಗಲ್ಲ ಅಂತ ಹೇಳಿದಾಗ ಆತನೇ ಸಾಕಷ್ಟು ಭಾವನಾತ್ಮಕವಾಗಿದ್ದ. ಮೈಸೂರಿನ ಜನರು ಸಹ ಇಲ್ಲ, ಅರ್ಜುನ ಆನೆಯೇ ನಮಗೆ ಬೇಕು ಅನ್ನೋ ರೀತಿಯಂತ ಮನಸ್ಥಿತಿಯನ್ನು ಹೊಂದಿದ್ರು. ಅದರಿಂದ ಆಚೆ ಕರ್ಕೊಂಡು ಬರೋದು ಆ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿಯಾದಂತ ಹರಸಾಹಸ ಅಂತಲೇ ಹೇಳ್ಬೋದು. ಆದರೆ ಖಂಡಿತವಾಗಿಯೂ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಈ ಒಂದು ವಿಚಾರದಲ್ಲಿ ಮೆಚ್ಚಬೇಕು. ಯಾಕಂದ್ರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲ ನಾವು ಆ ಜವಾಬ್ದಾರಿಯನ್ನು ಬೇರೆ ಆನೆಗೆ ಕೊಡ್ತೇವೆ ಅಂತೇಳಿ ಅಭಿಮನ್ಯುವಿಗೆ ಅರ್ಜುನ ಆನೆಯಿಂದ ಆ ಜವಾಬ್ದಾರಿಯನ್ನು ಕೊಡಲಾಯಿತು. ಇದೀಗ ಅರ್ಜುನ ಆನೆಯನ್ನು ಕಾಡಿನಲ್ಲೇ ಇರಿಸ್ಬೇಕಾ ನಾಡಿಗೆ ಕರ್ಕೊಂಡ್ಬೇಕಾ ಅನ್ನೋ ಒಂದು ಗೊಂದಲ ಸಹ ಇತ್ತು. ಆ ಸಂದರ್ಭದಲ್ಲಿ ಇಲ್ಲ, ಸಾಕಷ್ಟು ಸೇವೆಯ ರೀತಿಯಲ್ಲಿ ಆತ ದಸರೆಯಲ್ಲಿ ಭಾಗವಹಿಸಿದ್ದಾನೆ. ಹೀಗಾಗಿ ಜಂಬೂ ಸವಾರಿಯಲ್ಲಿ ಆತ ಇರಲೇಬೇಕು, ನಿಶಾನೆ ಆನೆ ಅಂತೇಳಿ ನಮ್ಮಲ್ಲಿ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಅಂದರೆ ಈ ಜಂಬೂ ಸವಾರಿ ಮೆರವಣಿಗೆ ಆರಂಭ ಆಗ್ತಾ ಇದೆ ಅಂತೇಳಿ ಒಂದು ಸೂಚನೆಯನ್ನು ಕೊಡಲಾಗ್ತದೆ. ಆ ಜವಾಬ್ದಾರಿಯನ್ನು ಈಗ ಅರ್ಜುನ ಆನೆಗೆ ಕೊಡಲಾಗಿದೆ. ಸೊ ಅರ್ಜುನ ಆನೆಯ ವಿಶೇಷತೆಗಳು ಸಾಕಷ್ಟು ಜನರಿಗೆ ಗೊತ್ತಿದೆ, ಆದರೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ ಅಂತ ನಮ್ಮ ಕರಿಕಾಲನ್ ಸರ್ನ ಕೇಳೋಣ. ಸರ್, ಈಗ ಅರ್ಜುನ ಆನೆ ಬಗ್ಗೆ ಸಾಕಷ್ಟು ವಿಚಾರಗಳು ನಮಗೂ ಸಹ ಗೊತ್ತಿರೋದಿಲ್ಲ, ಏನು ಹೇಳ್ಬೋದು ಸರ್ ಅರ್ಜುನ ಆನೆ ಅಂದಕ್ಕೆ ನಿಮ್ಮ ಮನಸ್ಸಲ್ಲಿ ಏನು ಬರ್ತದೆ ಸರ್? ಈಗ ಅರ್ಜುನ ಆನೆ ಆನೆ ಅಂದರೆ ಆನೆ, ಅದಂದರೆ ಅರ್ಜುನನೇ. ಬಿಕಾಸ್ ನಾವು ಅಭಿಮನ್ಯು ಹೆಂಗೆ ನಾವು ಒಂದು ಸ್ಥಾನ ಇಟ್ಕೊಂಡಿದ್ದೀವಿಯೋ ಅದಕ್ಕಿಂತ ಒಂದು ಹೆಚ್ಚಿನ ಸ್ಥಾನ ನಾವು ಅರ್ಜುನ ಮೇಲೆ ನಾವು ಇಟ್ಕೊಂಡಿದ್ದೀವಿ. ಈಗ 63 ವಯಸ್ಸಾಯಿತು, ಆದರೂ 63 ವಯಸ್ಸು ಥರ ಈ ಆನೆ ಕಾಣುವುದಿಲ್ಲ. ಈ ಆನೆ ಥರ ನಡೆಯುವುದಾಗಲಿ, ಈ ಆನೆ ಥರ ಬೇರೆ ಆನೆಗಳಿಗೆ ಟ್ರೈನಿಂಗ್ ಕೊಡುವಾಗಲಿ ಯಾವ ಆನೆಗೆ ಬರುವುದಿಲ್ಲ. ಈಗ 63 ವಯಸ್ಸಾದ್ರೂ ಒಂದು ಸ್ಪೆಷಲ್ ಪರ್ಮಿಷನಲ್ಲಿ ಈ ಸಾರಿ ನಾವು ಒಂದು ನಿಶಾನೆ ಆನೆಯಾಗಿ ಬಿಡಬೇಕಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ. ಯಾಕಂದರೆ 8 ಬಾರಿ ಅಂಬಾರಿ ಹೊತ್ಕೊಂಡು ಹೋಗಿರುವವನು, ಇನ್ನೂ ಹೆಲ್ತ್ ಚೆನ್ನಾಗಿರುವವನು, ನಮ್ಮ ಸುಮಾರು ಕಾಂಪಿಂಗ್ ಆಪರೇಷನಲ್ಲಿ ಯಶಸ್ವಿ ಮಾಡಿ ಕೊಡುವವನು, ಅವನಕ್ಕೊಂದು ಮರ್ಯಾದೆ ಕೊಡುವ ನಿಟ್ಟಿನಲ್ಲಿ ನಿಶಾನೆ ಆನೆಯಾಗಿ ಬಿಡಬೇಕಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ. ಈಗ ನಮ್ಮ ಟೀಮಲ್ಲಿ 18 ವಯಸ್ಸಿಂದ 63 ವಯಸ್ಸು ವೇರಿಯೇಷನ್ ಇದ್ರೂ ಕೆಲವು ಆನೆಗಳು ತುಂಡು ಆನೆಗಳು ಹೊಸ ಆನೆಗಳಾದ್ರೂ ಈಗ ಅದು ನಮ್ಮ ಟ್ರೈನಿಂಗ್ ಕೋಆಪರೇಟ್ ಮಾಡಿಕೊಂಡು ಹೋಗ್ತಾ ಇದೆ ಅಂತ ಹೇಳಿದರೆ ಅದು ಅರ್ಜುನನ ಇರೋದ್ರಿಂದ ಅಂತ ಕೂಡ ಹೇಳ್ಬೋದು. ಯಾಕಂದರೆ ನಾವು ದಿನನಿತ್ಯ ನಾವು ತಾಲೀಮು ಮಾಡುವಾಗ ಇದು ತನಕ್ಕೆ 58-60 ದಿನ ಆಯಿತು. ಇದು ತನಕ್ಕೆ ಅವನು ಕೊನೆಗೆ ಲಾಸ್ಟಲ್ಲಿ ಬರ್ತಾನೆ, ಅಂದರೆ ಒಂದು ಪ್ಯಾಕಪ್ ನಮಗೇನಾದ್ರು ಒಂದು ಆನೆ ಮಧ್ಯದಲ್ಲಿ ಎಲ್ಲಿಯಾವುದು ಅಲ್ಲಿ ಎಲ್ಲಿ ಎಲ್ಲಾಡಿದ್ರು ತಕ್ಕಂತ ಹೋಗಿ ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆ ಆಗಬೇಕಂತ ಹೇಳಿ ನಾವು ಲಾಸ್ಟ್ ಹೆಡ್ ಮಾಸ್ಟರ್ ಹೌದು ಹಂಗೇನೆ ನಾವು ಹಿಂದೆ ಬಿಟ್ಟು ಹಂಗೇ ಮಾನಿಟರ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಸೊ ಆದಷ್ಟು ನಾವು ಕ್ರೌಡ್ ಜಾಸ್ತಿ ಇದ್ರೆ ಲಾಸ್ಟ್ ರೋ ಅಲ್ಲಿ ಅಭಿಮನ್ಯು ಬಿಡುವ ಅರ್ಜುನ ಬಿಡುವುದು, ಫ್ರಂಟ್ ರೋ ಅಲ್ಲಿ ಅಭಿಮನ್ಯು ಬಿಡುವುದು. ಸೊ ದಟ್ ಬೇರೆ ಆನೆಗಳು ಭಯ ಇಲ್ಲದೆ ನಡಲಿ ಅಂತ. ಆನೆ ಅಂದ್ರೆ ನಮಗೆ ಜ್ಞಾಪಕಕ್ಕೆ ಬರುವಂತದ್ದು, ತಲೆಗೆ ಬರುವಂತದ್ದು ಗಜ ಗಾಂಭೀರ್ಯ ನಡಿಗೆ. ಹೌದು ಹೌದು, ಗಜ ಗಾಂಭೀರ್ಯ ನಡಿಗೆ ಇದ್ರದ್ದು ಯಾವ ರೀತಿ? ಅರ್ಜುನನ್ ಬಿಟ್ಟರೆ ಬೇರೆ ಆನೆ ಯಾರು ಆನೆಗೆ ಇಲ್ಲ ಅಂತ ಹೇಳಬೇಕು. ಯಾಕಂದ್ರೆ ಹೈಟ್ 9.75 ಫೀಟ್ ಇದ್ದಾನೆ, ತೂಕ ಇಲ್ಲಿ ಬಂದಾದ ಮೇಲೆ ಹೆಚ್ಚಿಸಿಕೊಂಡಿದ್ದಾನೆ. ಈಗ 6,000 ಕೆಜಿ ಓ ತಿಂಗಳು ನಾವು ಏನು ವೆಯ್ಟ್ ಮಾಡುವಾಗ 5,950 ಹತ್ತತ್ರ 6,000 ಕೆಜಿ ನಾಳೆ ಮಾಡುವಾಗ ನೋಡೋಣ ಇನ್ನೂ 100-200 ಕೆಜಿ ಜಾಸ್ತಿ ಆಗಿದ್ರು ಆಗಿರ್ಬೋದು. ಬಟ್ ಒಂದು ಒಳ್ಳೆಯ ಆನೆ ಆ್ಯಕ್ಚುಲ. ಏನೇ ಒಂದು ಕಾಲಲ್ಲಿ ಕೈಯಲ್ಲಿ ಏನಾದರೂ ನೋವಿದ್ರು, ಏನೇ ಒಂದು ಪ್ರಾಬ್ಲಮ್ ಇದ್ರೂ ಅದು ಹೊರಗಡೆ ತೋರಿಸೋದಿಲ್ಲ. ಅವನು ಅವನಿಗೆ ಏನು ಕೆಲಸ ಕೊಡ್ತಾರೆ ಅದು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ವಿಶೇಷ ಇದ್ರೆ ಇದ್ರ ಮಾವುತ ಸಣ್ಣಪ್ಪ ಅವ್ರು ಅವಾಗ ಇದ್ರು. ಹೌದು, ಅವ್ರು ಹೋದ್ಮೇಲೆ ಅವ್ರ ಮಗನಿಗೆ ಅಡ್ಜಸ್ಟ್ ಆಗಿರುವಂತ. ಹೌದು, ಇದೊಂಥರ ವಿಶೇಷ ಅಲ್ಲ, ಏನು ಅನ್ಸುತ್ತೆ? ಈಗ ಆನೆಗಳು ಜನರಲ್ಲಿ ಅದು ಗ್ರೂಪ್ ಫ್ಯಾಮಿಲಿ ಜೊತೆಲೇ ಇರೋ ಥರ ಈಗ ಆನೆ ಮಾವುತ ಕಾವಡಿ ಅದು ಜೊತೆಲಿ ಇರ್ತಾರೆ ಅವರು. ಈಗ ಯಾರಾದರೂ ಒಬ್ಬರು ಆನೆ ಮಾವುತ ಕಾವಡಿ ಇದ್ರು ಅವ್ರ ಮಕ್ಕಳು ನೋಡಿದ್ರೆ ಅದೆಲ್ಲ ಕಂಪ್ಲೀಟ್ ಅದು ಮೇಂಟೈನ್ ಮಾಡುವ ವ್ಯವಸ್ಥೆನ ಅವ್ರು ಮಾಡ್ತಾ ಇರ್ತಾರೆ. ಸೊ ಅವುಗಳಿಗೂ ಗೊತ್ತಿದೆ ಯಾರು ನಮಗೆ ಹತ್ತಿರ ಇರೋರು ಯಾರು ನಮ್ಮಿಂದ ದೂರ ಇರೋರು ಅಂತ. ಸೊ ಆ ನಿಟ್ಟಿನಲ್ಲಿ ನೋಡಿದರೆ ಈ ಆನೆಗಳಿಗೆ ಸಿಕ್ಕಿರುವ ಆನೆ ಮಾವುತ ಕಾವಡಿ ನಿಜವಾಗಿ ಒಂದು ಈಗ ಅರ್ಜುನನ ಥರ ಒಂದು ಆನೆಯನ್ನು ಪಳಗಿಸುವುದು ಅದು ಮೇಂಟೈನ್ ಮಾಡಿಕೊಂಡು ಹೋಗೋದು ಒಂದು ಚಾಲೆಂಜ್ ಥರನೇ. ಬಟ್ ಅವ್ರಿಗೆ ಒಳ್ಳೆಯ ಕೆಲಸ ಮಾಡಿಕೊಂಡು ಅದು ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸರ್, ಅರ್ಜುನನ ಜೊತೆಗೆ ಒಂದು ರೀತಿಯಾದ ಭಾವನಾತ್ಮಕ ಸಂಬಂಧ ಎಲ್ಲರಿಗೂ ಇದೆ ಅಂತ ಇದೆ, ಮೈಸೂರಿಗರಿಗೆ ತಮಗೆ ಎಲ್ಲರಿಗೂ ಇದೆ ಅಂತ ಅನ್ಸಲ್ವ ಸರ್? ಏನು ವಿಶೇಷ ಅದಕ್ಕೆ? ಈಗ ಅದೇ ನಾನು ಹೇಳಿದ್ನಲ್ಲ, ಒಂದು 6 ತಿಂಗಳ ಹಿಂದೆ ಒಂದು ಕಾರ್ಯಾಚರಣೆಯಲ್ಲಿ ನೋಡಿದ ಕೂಡಲೇ ಅರ್ಜುನನ ಈ ಬಾರಿ ನಾವು ಕರ್ಕೊಂಡು ಬರಲೇಬೇಕು, ಅವನು ನಾವು ಈ ದಸರಾದಲ್ಲಿ ಏನಾದರೂ ಒಂದು ಸ್ಥಾನ ಕೊಟ್ಟು ನಾವು ಉಪಯೋಗ ಮಾಡಬೇಕಂತೇಳಿ ನಾವು ಸ್ಪೆಷಲ್ ಪರ್ಮಿಷನ್ ತಗೊಂಡು ಕರ್ಕೊಂಡು ಬಂದಿದ್ದೀವಿ. ಬಟ್ ಅವನು ಆನೆ ಅಂದರೆ ಆನೆ, ಅವನಿಗೆ ಏಜ್ ಅಂತ ಒಂದು ಲಿಮಿಟ್ ಇಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಹೌದು, ಬಟ್ ನಿಶಾನೆ ಆನೆ ಅಂದರೆ ಇಟ್ ಇಸ್ ಅ ಸ್ಟಾರ್ಟ್ ಆಫ್ ದಸರಾ ಪ್ರೊಸೆಸನ್ ಅಂತ, ಅದು ಒಂದು ಒಳ್ಳೆಯ ಸ್ಥಾನ. ಆ ಸ್ಥಾನವನ್ನು ಈಗ ಅಭಿಮನ್ಯು ಅರ್ಜುನನಿಗೆ ನಾವು ಈ ಸಾರಿ ನಾವು ಕೊಡ್ತಾ ಇದ್ದೀವಿ. ಓಕೆ, ಇದು ಜಂಬೂ ಸವಾರಿಯಲ್ಲಿ ಭಾಗವಹಿಸ್ತಾ ಇರುವಂತಹ ಆನೆಗಳ ಪರಿಚಯ. ಎಲ್ಲ ಆನೆಗಳ ತೂಕ ಒಂದಾದ್ರೆ ಅರ್ಜುನ ಆನೆಯ ತೂಕನೇ ಒಂದು. ಕ್ಯಾಮರಾ ಪರ್ಸನ್ ರವಿ ಹಾಗೂ ರಘು ಜೊತೆ ರಾಮ್, TV9 ಮೈಸೂರು.